ಹಲೋ, ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತೇಳಿ. ಈಗ ನಿಮಗೆ ಚಂದ್ರನ ಮೀನ ಲಗ್ನದವರಿಗೆ ಸಪ್ತಮದಲ್ಲಿದ್ದರೆ ಏನು ಅಂತ ಹೇಳಲಿಕ್ಕಿದ್ದೇನೆ. ಇದು ಸಪ್ತಮ, ಓಕೆ? ಸೆವೆಂತ್ ಹೌಸ್. ಈಗ ಇದು ನಿಮಗೆ ಎಲ್ಲರಿಗೂ ಗೊತ್ತಾಗತ್ತೆ ಇದು, ಆಯ್ತಾ? ನೋಡಿ, ಇಲ್ಲಿ ಚಂದ್ರನ ಉಚ್ಚ ವೃಷಭದಲ್ಲಿ, ಚಂದ್ರ ಸ್ವರಾಶಿ ಕರ್ಕದಲ್ಲಿ, ಚಂದ್ರ ನೀಚ ರಾಶಿ ವೃಶ್ಚಿಕದಲ್ಲಿ, ಚಂದ್ರ ಸಪ್ತಮದಲ್ಲಿ. ಅದನ್ನೇ ಸಂಕ್ಷಿಪ್ತ ರೀತಿಯಲ್ಲಿ ಬರೆಯುವುದಾದಲ್ಲಿ, ಚಂದ್ರನ ಶುಭನಾದಲ್ಲಿ ಹಾಗೂ ಯಾವುದೇ ಪಾಪಿ ಅಥವಾ ಗ್ರಹಗಳ ದೃಷ್ಟಿ ಇಲ್ಲದೆ ಹೋದಲ್ಲಿ ತಾಯಿಯಲ್ಲಿ ಮಮತೆ ಜಾಸ್ತಿ ಇರುತ್ತೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಬುಧನು ಚಂದ್ರನ ಶತ್ರುವಾದ ಕಾರಣ ಅದು ಸ್ವಲ್ಪ ಮಟ್ಟಿಗೆ ಜಗಳದೊಂದಿಗೆ ಮಮತೆ ಇರುತ್ತದೆ. ತಾಯಿಯಲ್ಲವೇ, ಎಷ್ಟೇ ಆದರೂ ಹೆಂಗರಳಲ್ಲವೇ ಮಮತೆಯನ್ನು ತೋರಿಸುತ್ತಲೇ ಇರುತ್ತದೆ. ಆದರೆ ಆ ಮೀನ ಲಗ್ನದವರಿಗೆ ಅರ್ಥವಾಗಬೇಕಲ್ಲ. ಚಂದ್ರನು ಬುಧನ ಮನೆಯಲ್ಲಿರುವನು ಅಂದರೆ ಇಲ್ಲಿ ಈತನು ಬುಧನಿಗೆ ಶತ್ರುವಾಗ್ತಾನೆ. ಆದ್ದರಿಂದ ಚಂದ್ರನ ವಿಶೇಷತೆಯಲ್ಲಿ ಅಷ್ಟೊಂದು ಎದ್ದು ಕಾಣದು, ಆಯ್ತಾ? ಸಾಮಾಜಿಕ ತಾಣದಲ್ಲಿ ಅತಿ ಪ್ರಸಿದ್ಧತೆ ಇಲ್ಲಿ ಬುಧನ ಬುದ್ಧಿವಂತಿಕೆಯು ಎದ್ದು ಕಾಣ್ತದೆ. ಅದು ಕೂಡ ಇವರಿಗೆ ಪ್ರಖ್ಯಾತಿ ಬರುವ ಸಹಾಯವನ್ನು ಮಾಡ್ತದೆ. ಸಾಮಾಜಿಕ ಜೀವನದಲ್ಲಿ ಇವರ ಹಸ್ತ ಹಾಗೂ ಪ್ರತಿಷ್ಠತೆ ಮತ್ತು ಗೌರವ, ಇದಕ್ಕೆ ಬುಧ ಬುದ್ಧಿವಂತಿಕೆ ಮತ್ತು ಆತನ ವಿದ್ಯೆ ಎಲ್ಲವೂ ಕಾರಣೀಭೂತವಾಗ್ತದೆ. ಪ್ರೇಮ ಜೀವನದಲ್ಲಿ ಮನಸ್ಸು ಕೇಂದ್ರೀಕೃತ ಅಂತ ನಾವು ಸರ್ವೇ ಸಾಮಾನ್ಯವಾಗಿ ಹೇಳುತ್ತಾ ಇರ್ತೇವೆ. ಆದರೆ ಬುಧನ ಕುಯಿಂಕಲ ಬುದ್ಧಿ ಕೆಲವೊಮ್ಮೆ ಇವರಿಗೆ ಮಾರಕವಾಗುವ ಸಾಧ್ಯತೆ ಉಂಟು. ಹೇಗಿದ್ದರೂ ಏಳನೇ ಮನೆಯ ಅಧಿಪತಿಯು ಮಾರಕ ಹಾಗೂ ಬಾಧಕನೇ. ಬಿಸಿನೆಸ್ಸಿನಲ್ಲಿ ಉತ್ತಮ ಮಾಹಿತಿ ಮತ್ತು ಮುನ್ನಡೆ ಇದಂತೂ 100 ಪಟ್ಟು ಸತ್ಯ. 100 ಪಟ್ಟು ಸತ್ಯ, ಆಯ್ತಾ? ಕಾರಣ ನಾವು ಕನ್ಯಾ ಲಗ್ನದವ್ರನ್ನೇ ಇಲ್ಲ ಕನ್ಯಾ ರಾಶಿಯನ್ನೇ ಅವರನ್ನೇ ತೆಗೆದುಕೊಂಡಲ್ಲಿ ಅವರಷ್ಟು ಸಣ್ಣ ಮಟ್ಟದ ಕೋಟ್ಯಾಧೀಶ ವ್ಯಾಪಾರಸ್ಥರು ಇನ್ನು ನಮಗೆ ಬೇರೆ ಸಿಕ್ಕೋಲ್ಲ. ಹಾಂ, ತುಲಾ ಲಗ್ನದವರು ಬಿಸ್ನೆಸ್ ವನ್ನೇ ಮಾಡ್ತಾರೆ. ಆದರೆ ಅವರು ದೊಡ್ಡ ಮಟ್ಟದ ಮುಖೇಶ್ ಅಂಬಾನಿ ಅದಾನಿ ತರಹದ ಬಿಸ್ನೆಸ್ ಮ್ಯಾನ್, ಆಯ್ತಾ? ಹೆಂಡತಿ ಮತ್ತು ಗಂಡನಾದವನು ಬಹಳ ಉತ್ತಮವಾಗಿ ಕ್ಯಾರಿಂಗ್ ಮಾಡುವವರಾಗಿರುತ್ತಾರೆ. ಹಾಗೆ ಹೇಗೆ ತಾಯಿಯೋ ಹಾಗೆಯೇ ಸ್ಪೌಸಿನ ನಡೆ. ಆದರೆ ಕ್ವಿಂಕಲ್ ಕಡೆ ಗಮನವಿರಲಿ. ತಾಯಿಯೂ ಒಬ್ಬ ಉತ್ತಮ ಬಿಸ್ನೆಸ್ ವುಮೆನ್, ಅಮೋಘ ಅಂತಲೇ ಹೇಳಬೇಕು. ನಿಮಗೆ ಮತ್ತೆ ಬೇರೆಯವರಲ್ಲಿ ಈ ರೀತಿಯ ಬಿಸ್ನೆಸ್ ವುಮೆನ್ ಸಿಗೋಲ್ಲ. ಅಷ್ಟೊಂದು ಬುದ್ಧಿ, ಅಷ್ಟೊಂದು ವ್ಯಾಪಾರ ವ್ಯವಹಾರ. ನನ್ನ ಪ್ರಕಾರ ಕಿರಣ್ ಮಜುಂದಾರ್ ಅತಿ ದೊಡ್ಡ ಬಿಸ್ನೆಸ್ ಟೈಕೂನ್ ಕೂಡ ಬುಧ ಪ್ರಾಮಿನೆಂಟ್ ಇರುವವರೇ ಇರಬೇಕು. ಹೌದು, ನಾನು ವಿಕಿಪೀಡಿಯಾದಲ್ಲಿ ನೋಡಿದಲ್ಲಿ ಅವರು ಮಿಥುನ ರಾಶಿಯವರಾಗಿದ್ದಾರೆನೆ. ಕಿರಣ್ ಮಜುಂದಾರ್ ಬಾರ್ನ್ ಆನ್ 23rd March 1953 ಆಸ್ ಅನ್ ಇಂಡಿಯನ್ ಬಿಲಿಯನರ್ ಎಂಟರ್ಪ್ರಿನಿಯರ್. ಸೀ ಈಸ್ ದ ಚೇರ್ಪರ್ಸನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಬೈಕಾನ್ ಲಿಮಿಟೆಡ್, ಎ ಬಯೋಟೆಕ್ನಾಲಜಿ ಕಂಪನಿ ಬೇಸ್ಡ್ ಇನ್ ಬ್ಯಾಂಗ್ಳೂರ್ ಇಂಡಿಯಾ, ಆ್ಯಂಡ್ ದ ಚೇರ್ಪರ್ಸನ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್. ಇನ್ 2014 ಸಿ ವಾಸ್ ಅವಾರ್ಡೆಡ್ ದ ಕೊತ್ಮರ್ ಗೋಲ್ಡ್ ಮೆಡಲ್, ಓಕೆ, ಫಾರ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ಸ್ ಟು ದಿ ಪ್ರೋಗ್ರೆಸ್ ಆಫ್ ಸೈನ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಸಿ ಈಸ್ ಒನ್ ಆಫ್ ದಿ ಈಸ್ ಆನ್ ದಿ ಫೈನಾನ್ಷಿಯಲ್ ಟೈಮ್ಸ್ ಟಾಪ್ 50 ವುಮೆನ್ ಇನ್ ಬಿಸ್ನೆಸ್ ಲಿಸ್ಟ್. ಇನ್ 2015 ಸಿ ವಾಸ್ ಲಿಸ್ಟೆಡ್ ಆಸ್ ದಿ 85th ಮೋಸ್ಟ್ ಪವರ್ಫುಲ್ ವುಮೆನ್ ಇನ್ ದ ವರ್ಲ್ಡ್ ಬೈ ಫೋರ್ಬ್ಸ್. ಫೋರ್ಬ್ಸ್ ಅಗೈನ್ ಲಿಸ್ಟೆಡ್ ಹರ್ ಇನ್ 2016 and 2017 ದ ಮೋಸ್ಟ್ ಪವರ್ಫುಲ್ ವುಮೆನ್ ಇನ್ ದ ವರ್ಲ್ಡ್ 77th and 71st ಪೊಸಿಷನ್ ರೆಸ್ಪೆಕ್ಟಿವ್ಲಿ. ಹರ್ ಡೇಟಾ ಕುಂಡಲಿ ಇಸ್ ಆಸ್ ಫಾಲೋಸ್. ಸಿ ವಾಟ್ ಐ ಟೋಲ್ಡ್ ವಾಸ್ ಕರೆಕ್ಟ್. ಮೂನ್ ಈಸ್ ಇನ್ ಮಿಥುನ. ಸಿ ಇಸ್ ಕುಂಭ ಲಗ್ನ ವುಮೆನ್. 5th house ಈಸ್ ಆಕ್ಯುಪೈಡ್ ಬೈ ಮೂನ್. 6th house ಲಾರ್ಡ್ ಇಸ್ ಮೂನ್. ರಾಹು ಇಸ್ ಇನ್ 12th house. ಜುಪಿಟರ್ ವೀನಸ್ ಮಾಸ್ ಟುಗೆದರ್ ಇನ್ ಏರಿಸ್ ಆ್ಯಂಡ್ ಸನ್ ಆ್ಯಂಡ್ ರೆಟ್ರೋಗ್ರೇಡ್ ಮರ್ಕ್ಯುರಿ. ದಟ್ ಮೀನ್ಸ್ ಮರ್ಕ್ಯುರಿ ನೀಚ ಬಿಕಾಸ್ ಆಫ್ ರೆಟ್ರೋಗ್ರೇಡ್ ಇಟ್ ಇಸ್ ಲಾಸ್ಟ್ ಇಸ್ ನೀಚತ್ವ. ಓಕೆ, ನವಾಂಶ ಆ್ಯಂಡ್ ದಶಾಂಶ ಐ ಹ್ಯಾವ್ ಗಿವನ್ ಆ್ಯಂಡ್ ದೀಸ್ ಆರ್ ದಿ ಆರ್ ಪರ್ಟಿಕ್ಯುಲರ್ಸ್ ಅಬೌಟ್ ಡೇಟ್ ಆಫ್ ಬರ್ತ್ ಆ್ಯಂಡ್ ವೆನ್ ಸಿ ವಾಸ್ ಬಾರ್ನ್. ಓಕೆ, ನಾವು ಇವರುಗಳು 12ನೇ ಭಾವಕ್ಕೆ ಸಂಬಂಧಿಸಿದಂಥ ಎಲ್ಲ ಕಾರಕತ್ವಗಳಿಂದ ದೂರ ಇರುವುದು ಒಳಿತು. ಕಾರಣ 12ನೇ ಭಾವು 7ನೇ ಭಾವಕ್ಕೆ 6ನೇ ಮನೆ, ಅದೇ 7ನೇ ಭಾವು 12ನೇ ಭಾವಕ್ಕೆ 8ನೇ ಮನೆ. ಆದ್ದರಿಂದ ಇವರುಗಳು ಅನಗತ್ಯವಾಗಿ ಜಗಳ ಗಂಟರಿಸುವುದಕ್ಕಿಂತ 12ನೇ ಭಾವದಿಂದ ದೂರ ಇರುವುದೇ ಒಳಿತು. ಮತ್ತೊಂದು ಕಿವಿ ಮಾತು, ಇಷ್ಟೆಲ್ಲ ಒಳ್ಳೆತನ ಚಂದ್ರನು ಒಳ್ಳೆ ಸ್ಥಿತಿಯಲ್ಲಿದ್ದರೆ ಮಾತ್ರ, ಆಯ್ತಾ? ಅದು ಹೇಗೆ? ಆತನು ಪೂರ್ಣ ಚಂದ್ರನಾಗಿದ್ದಲ್ಲೇ, ಅದೇ ಚಂದ್ರನ ಶುಕ್ರಪಕ್ಷ ವೃದ್ಧಿ ಚಂದ್ರನಾಗಿದ್ದಲ್ಲೇ, ಅದೇ ಚಂದ್ರ ಕೃಷ್ಣ ಪಕ್ಷ ಅಷ್ಟಮಿಯವರೆಗೆ ಚಂದ್ರನಾಗಿದ್ದಲ್ಲೇ, ಅದೇ ಚಂದ್ರ ಬಾಲ್ಯಾವಸ್ಥೆ ಇಲ್ಲದ ಪಕ್ಷದಲ್ಲಿ, ಅದೇ ಚಂದ್ರನು ಅಸ್ತಂಗತವಾಗದೇ ಇಲ್ಲದೇ ಇದ್ದ ಪಕ್ಷದಲ್ಲಿ,
ಹಾಗೆ ಅದೇ ಚಂದ್ರನು ವೃದ್ಧಾವಸ್ಥೆಯಲ್ಲಿ ಇಲ್ಲದ ಪಕ್ಷದಲ್ಲಿ, ಅದೇ ಚಂದ್ರನು ಮೃತಾವಸ್ಥೆಯಲ್ಲಿ ಇಲ್ಲದ ಪಕ್ಷದಲ್ಲಿ, ಹಾಗೆ ಚಂದ್ರನು ಅಷ್ಟಮಾಧಿಪತ್ಯ ಅಲ್ಲದ ಪಕ್ಷದಲ್ಲಿ, ಅದೇ ಚಂದ್ರನು ಮಾರಕನಾಗದೇ ಇರದಿದ್ದ ಪಕ್ಷದಲ್ಲಿ, ಅದೇ ಚಂದ್ರನು ಬಾಧಕನಾಗದೇ ಇರದಿದ್ದ ಪಕ್ಷದಲ್ಲಿ. ಆದರೆ ಇಲ್ಲಿ ಮೀನ ಲಗ್ನಕ್ಕೆ ಸಪ್ತಮಾಧಿಪತಿ ಹಾಗೂ ಎರಡನೇ ಮನೆ ಅಧಿಪತಿಯು ಮಾರಕನಾಗ್ತಾರೆ, ಹಾಗೆ ಮೀನ ಲಗ್ನಕ್ಕೆ ಎರಡನೇ ಮನೆ ಅಧಿಪತಿ ಬಾಧಕನಾಗ್ತಾನೆ. ಆದರೆ ಬುಧ ಕೇಂದ್ರಾಧಿಪತ್ಯ ದೋಷವಿರುವುದು ಒಂದು ಮಾತ್ರ ಅಲ್ಲ, ಮಾರಕನು ಹಾಗೂ ಬಾಧಕನು ಹೌದು. ಆಯ್ತಾ, ಇವರಿಗೆ ಕುಜನು ಕೂಡ ಮಾರಕನಾಗಿರ್ತಾನೆ. ಆಯ್ತಾ, ಯಾಕಂದ್ರೆ ಮೀನ ಲಗ್ನದ ಎರಡನೇ ಮನೆ ಕುಜ. ಮೀನ ಲಗ್ನಕ್ಕೆ ಇನ್ನೊಂದು, ಚಂದ್ರನು ವೃಷಭದಲ್ಲಿ ಉಚ್ಚನಾಗಿರ್ತಾನೆ. ವೃಷಭ ರಾಶಿ ಕನ್ಯಾ ಆದವರೇ, ಮೀನ ಲಗ್ನದವರಿಗೆ ಇದು ಕನ್ಯಾ ಅಂತ ಹಾಕಿದ್ದೇನೆ, ಮೀನ ಲಗ್ನದವರಿಗೆ ಶೌರ್ಯ ಸ್ಥಾನ. ಆದ್ದರಿಂದ ಒಂದು ರೀತಿಯಲ್ಲಿ ಇವರಿಗೆ ಪಾಯಸಸ್, ಓಕೆ, ಪಾಯಸಸ್ ಅಸೆಂಡೆಂಟ್ ಅವರಿಗೆ ಭಾಗ್ಯ, ಇದು ಶೌರ್ಯ ಸ್ಥಾನ. ಓಕೆ, ಇಟ್ ಈಸ್ ಸಹಜ ಹೌಸ್. ಓಕೆ, ಅಂದರೆ ಇಲ್ಲಿ ತಾಯಿಯಂದರಿಗೆ ಶೌರ್ಯ ಎನ್ಬಹುದು ಇದು. ಆದರೆ ಇದು ಗೋಚಾರದಿಂದ ಗುರುವಿನಿಂದ ದೊರಕುತ್ತದೆಯೇ? ಆಯ್ತಾ, ಆದರೂ ಕೂಡ ತಾಯಿಯಂತ ತಾಯಿಯ ಮಮತೆ ಮೀನ ಲಗ್ನದವರ ಮೇಲೆ ಸ್ವಲ್ಪ ಜಾಸ್ತಿಯ ಕಾರಣ, ಒಂದು ಸಪ್ತಮದಿಂದ ಚಂದ್ರನು ಡೈರೆಕ್ಟ್ ಆಗಿ ನೋಡೋದ್ರಿಂದ, ಏಳು ಪಂಚಮದ ಅಧಿಪತಿಯು ಚಂದ್ರನು ಆದ್ರಿಂದ, ಮೂರು ಚಂದ್ರನು ವೃಶ್ಚಿಕದ ನೀಚನಾಗ್ತಾನೆ ಅಂದರೆ ಅದು ಮೀನ ಲಗ್ನದವರಿಗೆ ಭಾಗ್ಯಸ್ಥಾನ. ಪೈಸಸ್, ಓಕೆ, ಲಗ್ನದವರಿಗೆ ಅಸೆಂಡೆಂಟ್ ಭಾಗ್ಯದ ಸ್ಥಾನವಾದ ಕಾರಣ ಎಲ್ಲ ಕಾರಕತ್ವಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸೆಟ್ ಬ್ಯಾಕ್ ಅನ್ನು ಪಡಲಿಕ್ಕಿದ್ದಾರೆ. ಆಯ್ತಾ, ಅದೇ ಚಂದ್ರನು ಕರ್ಕದಲ್ಲಿ ಸ್ವರಾಶಿ ಆಗುತ್ತಾನೆ, ಕರ್ಕ ರಾಶಿ ಮೀನದವರಿಗೆ ಪಂಚಮ ಸ್ಥಾನ. ಆದರೆ ಈ ಮೊದಲೇ ಹೇಳಿದಂತೆ ತಾಯಿಯ ಮಮತೆ ಮತ್ತು ಹಾಗೂ ಮಕ್ಕಳ ಪ್ರೀತಿ ಈ ಎರಡೂ ಸಿಗುತ್ತಿರುವುದು ಅವರ ಪೂರ್ವಜನ್ಮದ ಪುಣ್ಯವೇ ಸರಿ. ಚಂದ್ರ ಅಂದರೆ ಮಾತಾ ಪಾರ್ವತಿ ದೇವಿ, ಅವರ ಆಶೀರ್ವಾದ ಇವರ ಮೇಲೆ ಭರ್ಪೂರ್ಣ ಇರುವುದು ಇವರನ್ನು ಕಟ್ಟಿಕೊಂಡವರ ಪುಣ್ಯವೇ ಸರಿ ಅಂತ ಹೇಳಿ ಇಲ್ಲಿಗೆ ನಾನು ಮುಗಿಸ್ತೇನೆ. ನಮಸ್ಕಾರ.